ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತಾ ಕೋವಿಡ್ ನಿಂದ ಇಡೀ ಜಗತ್ತು ತತ್ತರಿಸಿ ಹೋಗಿದೆ ನಮ್ಮ ದೇಶದಲ್ಲಿ ಲಾಕ್ಡೌನ್ ಆಗಿ 52 ದಿವಸಗಳು ಕಳೆದು ಹೋಗಿದ್ದಾವೆ ಈ 52 ದಿವಸಗಳಲ್ಲಿ ಕೋಟ್ಯಾಂತರ ಜನ ತಮ್ಮ ದುಡಿಮೆಯನ್ನು ಕಳೆದುಕೊಂಡಿದ್ದಾರೆ वलसे कार्मिकरु कृषि कार्मिकरु इनितर अनेक उद्योग सण कैगारिके नडेसुवंतवरु इडी देशद जन संकष्टदल्लिद्दारे एल्लर मेले ओंदु आर्थिक प्रहार आगिदे इंत ओंदु परिस्थितियल्लि जन केंद्रदत्त नोड्ता इद्दरु आर्थिक पुनश्चेतनक्कागि ಏನ್ ನಮಗೆ ಪರಿಹಾರ ಕೊಡ್ತಾರೆ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಯವರು ಮೊನ್ನೆ 20 ಲಕ್ಷ ಕೋಟಿ ರೂಪಾಯಿ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ದಾರೆ ಹಿಂದೆನೆ 2014 ರಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಒಬ್ಬ ಹೊರದೇಶದಿಂದ ನಾನು ಕಪ್ಪು ಹಣ ತರ್ತೀನಿ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಖಾತೆಯಲ್ಲಿ ಜಮಾ ಮಾಡ್ತೀನಿ ಅಂತ ಹೇಳಿ ಇವತ್ತು ಜನರಿಗೆ ಹೇಳಿದ್ದು ಎಲ್ಲರ ಗಮನದಲ್ಲಿದೆ ಅದೇ ರೀತಿಯಲ್ಲಿ 20 ಲಕ್ಷ ಕೋಟಿ ಅಂತ ಹೇಳಿದ್ರೆ ಎಷ್ಟು ಸೊನ್ನೆ ಎಷ್ಟು ಲಕ್ಷ ನಮಗೆ ಬರ್ತಾರೆ ಅಂತ ಹೇಳಿ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಿನ್ನೆ ಮಾನ್ಯ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಈ ಆರ್ಥಿಕ ಪ್ಯಾಕೇಜ್ ನ ರೂಪರೇಷೆಯನ್ನು ಘೋಷಣೆ ಮಾಡಿದ್ದಾರೆ ಇದು ನೋಡಿದ್ರೆ ಭ್ರಮ ನಿರಸನವಾಗುತ್ತದೆ ಯಾಕೆಂದ್ರೆ ಇದು ಒಂದತರ ಈ ಆರ್ಥಿಕ 20 ಲಕ್ಷ ಕೋಟಿ ಇದೇನು ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಇದು ಮಾಯಾ ಬಜಾರ್ ನಂತಿದೆ ನಿನ್ನೆ ಘೋಷಣೆ ಮಾಡಿದಂತದರಲ್ಲಿ ಯಾವುದೇ ರೀತಿಯ ರೈತರಿಗೆ ಏನಾದರೂ ಪ್ಯಾಕೇಜ್ ಘೋಷಣೆ ಮಾಡಿದಾರ ಅತ್ಯಂತ ಕಷ್ಟದಲ್ಲಿದ್ದಾರೆ ಅವರು ಬೆಳೆದಂತ ಬೆಳೆ ಅದು ಯಾವುದೇ ಮಾರುಕಟ್ಟೆಗೆ ಬರದೆ ಲಾಕ್ ಡೌನ್ ಆಗಿ ಇವತ್ತು ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳು ಏನಿದ್ದಾವೆ ಕೈಪಲ್ಲೆ ಇರಬಹುದು ಹಣ್ಣು ಹಂಪಲುಗಳು ಇರಬಹುದು ಹೂ ಬೆಳೆದಿದ್ದಾರೆ ಇದು ಗೋಡಂಬಿ ಅನೇಕ ಬೆಳೆಗಳನ್ನು ಇವತ್ತು ಕಲ್ಲಂಗಡಿ ಬೆಳೆದಿದ್ದಾರೆ ಪಪಾಯಿ ಬೆಳೆದಿದ್ದಾರೆ ದ್ರಾಕ್ಷಿ ಬೆಳೆದಿದ್ದಾರೆ अनेक अत्यंत संकष्टदल्लि रैतरिद्दारे इवत्तु कनिष्ठ अवर साल आदरू संपूर्णवागि मन्ना माडबेकागित्तु अदनु माडलिल्ल कोट्यांतर जन वलसे कार्मिकरिद्दारे दिनानो माध्यमदल्लि नोड्ता इद्दीवि अवर परिस्थिति याव रीतियल्लिदे इवत्तु मानव हक्कुगळ उल्लंघने आगिदे अवर दिननित्य नूरारु किलोमीटर नडेदुकोंडु बर्ता इद्दारे अवर ई देशद आर्थिकतेय भद्रवादंत ओंदु बुनादि ಅವರ ಒಂದು ದುಡಿಮೆಯಿಂದ ಪರಿಶ್ರಮದಿಂದಲೇ ಇವತ್ತು ದೇಶ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿದೆ ಆದರೆ ರಸ್ತೆ ಮೇಲೆ ಇವತ್ತು ಗರ್ಭಿಣಿಯರ ಹೆರಿಗೆ ಆಗ್ತಾ ಇದೆ ಅನೇಕ ಜನ 16 ಜನ ಗೂಡ್ಸ್ ಟ್ರೈನ್ ಕೆಳಗಡೆ ಬಂದ್ರು ಸತ್ತು ಹೋಗ್ಬಿಟ್ರು ಇವತ್ತು 106 ಕಿಲೋಮೀಟರ್ ನಡೆಕೊಂಡೇ ಬರುವಂತ ಸಂದರ್ಭದಲ್ಲಿ ಇವತ್ತು ಅವರು ಅನೇಕ ಜನ ತಮ್ಮ ಜೀವನ ಕಳ್ಕೊಂಡಿದ್ದು ನಾವು ನೋಡ್ತಾ ಇದೀವಿ ಅಮಾನವೀಯವಾದಂತದ್ದು